ತಾವು ನೋಡಬೇಕಾಗ್ತದೆ. ಇದೇ ಸಮ್ಮಿಶ್ರ ಸರ್ಕಾರ ಇತ್ತು. ಸಮ್ಮಿಶ್ರ ಸರ್ಕಾರ ಇರುವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗುವಾಗ ಕುಮಾರಸ್ವಾಮಿ ಅವರು ಹೆಂಗೆ ಮುಖ್ಯಮಂತ್ರಿ ಆದರು? ಅವ್ರಿಗೂ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ, ಬರೇ 37 ಸೀಟನ್ನು ಜನತಾದಳ ಅವ್ರಿಗೆ ಗೆದ್ದಿದ್ದು. ನಾವು 80 ಸೀಟನ್ನು ಗೆದ್ದಿದ್ವಿ. ನಾವು ಬಿ ಜೆ ಪಿ ಅವ್ರನ್ನ ದೂರ ಇರಬೇಕಂತ ಹೇಳ್ಬಿಟ್ಟು ಕುಮಾರಸ್ವಾಮಿನ ಮುಖ್ಯಮಂತ್ರಿ ನಮ್ಮ ನಾಯಕರಾದಂಥ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಅವರೇ ಮುಖ್ಯಮಂತ್ರಿ ಆಗಿ ಬಿ ಜೆ ಪಿ ಅವ್ರು ದೂರ ಇಡಬೇಕಂತ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರು. ಆ ಟೈಮಲ್ಲಿ ಮುಖ್ಯಮಂತ್ರಿ ಆಗುವಾಗ ಕುಮಾರಸ್ವಾಮಿ ಅವರಾದರೂ ನನಗೆ ಗೊತ್ತಾಯಿತು ಅಲ್ಪಸಂಖ್ಯಾತರು ಮೈನಾರಿಟಿ ಗ್ರ್ಯಾಂಡನ್ನು ಕಡಿಮೆ ಮಾಡ್ತಾರಂತ. ನಾನು ನಮ್ಮ ಎಲ್ಲ ಮುಖಂಡರು ಮುಸ್ಲಿಂ ಮುಖಂಡರು ಹೋಗಿ ಮಾನ್ಯ ಕುಮಾರಸ್ವಾಮಿ ತಾವು ಕೇಳಿವಿ, ಸರ್ ನೀವೇನೋ ನಾವು ಕೇಳಿ ಬಂತು ಏನೋ ಮೈನಾರಿಟಿ ಗ್ರ್ಯಾಂಡ್ ಏನೋ ಕಡಿಮೆ ಮಾಡ್ತಾ ಇದ್ದೀರಂತ. ಏ ಇಲ್ಲ ಜಮೀರಣ್ಣ, ಏನು ಮಾಡೋದು, ಸ್ವಲ್ಪ ನೋಡ್ತೀನಿ, ನಾನು ಸ್ವಲ್ಪ ರೈತರಿಗೆ ಸಾಲ ಮನ್ನಾ ಮಾಡಬೇಕಂತ ಇದ್ದೀನಿ, ಆ ಹಿನ್ನೆಲೆಯಲ್ಲಿ ಕಡಿಮೆ ಮಾಡಬೇಕಾಗ್ತದೆ ಅಂದರು. ಮಾಡಿ ಸರ್, ರೈತರು ಕಷ್ಟದಲ್ಲಿದ್ದಾರೆ, ಅವ್ರು ಖಂಡಿತ ಅವ್ರಿಗೆ ಸಾಲ ಮನ್ನಾ ಮಾಡಬೇಕಾಗ್ತದೆ ಅಂದರೆ ನಮ್ಮ ನೀವು ಹೆಚ್ಚು ಮಾಡಬೇಡಿ. ನಮ್ಗೇನು ಸಿದ್ದರಾಮಯ್ಯ ಕಾಂಗ್ರೆಸ್ ಅವ್ರು ಕೊಟ್ಟಿದ್ರು 3,150 ಕೋಟಿ, ಆ ಗ್ರ್ಯಾಂಡನ್ನು ಅದಕ್ಕಿಂತ ಕಡಿಮೆ ಮಾಡಬೇಡಿ ಅಂತ ಆಯ್ತಂತ ಹೇಳ್ಬಿಟ್ಟು ನಮ್ಮ ಗ್ರ್ಯಾಂಡ್ ಇದ್ದಿದ್ದು 3,150 ಕೋಟಿ ಇದ್ದಿದ್ದು 1,300 ಕೋಟಿ ಕುಮಾರಸ್ವಾಮಿ ಅವರು ಕಡಿಮೆ ಮಾಡಿದ್ರು 2018 ಸಮ್ಮಿಶ್ರ ಸರ್ಕಾರ ಅಲ್ಲಿ. ಅವ್ರು ದಾರಿ ಇವತ್ತು ತೋರಿಸಿದ್ದಕ್ಕೆ ಬಿ ಜೆ ಪಿ ಅವರು ಇವತ್ತು ತಂದಿಟ್ಟು ನಮ್ಮನ್ನ 900 ಕೋಟಿಗೆ ಇಟ್ಟಿದ್ದಾರೆ. ಇವತ್ತು ಆ ಕುಮಾರಸ್ವಾಮಿ ಮಾಡಿಲ್ಲ ಅಂದರೆ ಆ ನಮ್ಮ ಗ್ರ್ಯಾಂಡ್ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಯಾವುದೋ ಒಂದು ಕಾರ್ಯಕ್ರಮ ಹೋಗಿದ್ದೀವಿ ನಾವು, ಒಂದು ನಮ್ಮ ಅಮಿತ್ ಶಾ ಕಾಂಪ್ಲೆಕ್ಸಲ್ಲಿ ಗರ್ಲ್ಸ್ ಹಾಸ್ಟೆಲ್ ಇನಾಗ್ರೇಷನ್ ಕಾರ್ಯಕ್ರಮ ಹೋಗಿದ್ವಿ. ಅಲ್ಲಿ ಜನಕ್ಕೆ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಾನು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ, ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ತಿಳ್ಕೊಂಡಿದ್ದೆ. ಈ ಬಾರಿಯೇ ನಾನು ಮುಖ್ಯಮಂತ್ರಿ ಆಗಿ ದೇವರಿಚ್ಛೆ, ನಾನು ಮುಖ್ಯಮಂತ್ರಿ ಆಗಲಿಲ್ಲ, ಸಮ್ಮಿಶ್ರ ಸರ್ಕಾರ ಇದೆ, ನಾನೇನಾರ ಈ ಬಾರಿ ಮುಖ್ಯಮಂತ್ರಿ ಆಗಿದ್ದರೆ ಏನು ಅಲ್ಪಸಂಖ್ಯಾತರಿಗೆ 3,150 ಕೋಟಿ ಇದೆ, ತಿರ್ಗಾ ನಮ್ಮ ಸರ್ಕಾರ ನನ್ನ ಸರ್ಕಾರ ಬಂದಿದ್ರೆ ನಾನೇನಾರ ಮುಖ್ಯಮಂತ್ರಿ ಆಗಿದ್ದರೆ 10,000 ಕೋಟಿ ಮಾಡಬೇಕಂತ ಇದ್ದೆ ಅಂದರು. ಜನ ಚಪ್ಪಾಳೆ ಹೊಡೆದ್ರು, ಸೀಟ್ ವಿಜಲ್ಗಳು ಹೊಡೆದ್ರು, ಬೇಡ ನನ್ನ ಚಪ್ಪಾಳೆ ಹೊಡೆದು ಶಬಾಸ್ಗಿರಿ ಕೊಡೋದು ಬೇಕಾಗಿಲ್ಲ. ನಾವು ಪ್ರತಿ ವರ್ಷ ನಾವು ಕೊಡೋದು ಬಜೆಟ್ ಬಂದು 7 ಲಕ್ಷ ಕೋಟಿ ಮಿನಿಮಮ್ ಕೊಡ್ತೀವಿ. ನಿಮ್ಮ ಜನ ನಿಮ್ಮ ಪಾಪ್ಯುಲೇಷನ್ ಬಂದು 14% ಇದೆ. 14% ಅಂದರೆ 2 ಲಕ್ಷ ಕೋಟಿ ಬಜೆಟ್ಗೆ 2 ಲಕ್ಷ ಕೋಟಿ ಬಜೆಟ್ಗೆ ಕನಿಷ್ಠ ನಿಮ್ಮದು ಅಂದರೆ 28,000 ಕೋಟಿಯನ್ನು ಕೊಡಬೇಕಾಗ್ತದೆ. ಯಾವ ಹೇಳಿ ಆಮೇಲೆ ಇನ್ನೂ ಇದೆ ಇನ್ನೂ ಇದೆ ಬಿಡಿದಿಲ್ಲ ಆಮೇಲೆ.